ಪ್ರಿಯಾ, ಈಗ ನೀನು ನಿನ್ನ ಜೀವನನ ಸರಿ ಮಾಡ್ಕೋತಾ ಇದೀಯಾ. ಇದನ್ನು ನೋಡಿ ನನಗೆ ಶಾನೆ ಖುಷಿ ಆಯ್ತಾ ಇದೆ. ಈಗ ನಿನಗೆ ನನ್ನ ಮನೆ, ನನ್ನ ಗಂಡ, ನನ್ನ ಮಗು ಅಂತ ಆಸೆ ಜವಾಬ್ದಾರಿ ಹುಟ್ಟೈತೆ ಅಲ್ವಾ? ಹೆಣ್ಣಿಗೆ ಆಸೆಗಳು ಕಡಿಮೆ ಆಗಬಾರ್ದು ಮಗಳೇ. ಆಸೆಗಳು ಕಡಿಮೆ ಆಯಿತೋ ಅವಳಿಗೆ ಜೀವನನೇ ಮುಗಿದೋಯ್ತದೆ. ಹುಟ್ಟುತ್ತಾ ಬೆಳೆಯೋ ಆಸೆ, ಬೆಳೀತಾ ಬದುಕೋ ಆಸೆ ಚಿಗುರ್ತಾ ಇರಬೇಕು. ಹೆಣ್ಣಿಗೆ ಆಸೆ ಇದ್ರೇ ಗಂಡ ಚುರುಕಾಗೋದು, ಇಲ್ಲ ಅಂದರೆ ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ, ಇಷ್ಟಕ್ಕೇ ಸೀಮಿತ ಆಗೋಯ್ತದೆ ಜೀವನ. ನಿನ್ನಲ್ಲಿ ಇನ್ನೂ ನೂರಾರು ಆಸೆಗಳು ಮೂಡಲಿ ಅಂತ ಆ ಮಾದೇಶ್ವರನ್ ತಾವು ಕೇಳ್ಕತ್ತಿನವ್ವ. ನೀನಿದೇ ದಾರಿಯಾಗಿ ಹೋದ್ರೆ ನಿನ್ನ ಗಂಡ ನಿಂತಾವೇ ಇರ್ತಾನೆ. ಚಿನ್ನದ ಕಾಸನ್ನ ಸೆರಗ್ನ ಗಂಟಾಕಿ ಇಟ್ಕೋತಾರಲ್ಲ, ಹಂಗೆ ಇಟ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಆಯ್ತಮ್ಮ, ನೀನು ಹೇಳ್ದಾಗೆ ಆಗಲಿ. ಆ ಆರ್ತಿಗೆ ರೋಗ ಇದೆಯೋ ಇಲ್ವೋ ಅದನ್ನು ಆಮೇಲೆ ಕಂಡಿಡಿಯೋಣ. ನೀನು ಯಾವುದೇ ಕಾರಣಕ್ಕೂ ತಣ್ಣಗಾಗಬೇಡ. ಅಶೋಕಪ್ಪ ಆರ್ತಿ ರೂಮ್ ಕಡೆ ಹೋಗೋದಿರಲಿ, ಆ ಕಡೆ ತಲೆ ಹಾಕಿ ಮಲಗಬಾರ್ದು, ಹಂಗೆ ನೋಡ್ಕೋಬೇಕು. ನೀನು ಸಿಡ್ಲು ಸಿಡ್ಲು ಥರ ಆರ್ಪಟಿಸ್ತಾ ಇರು. ಹ್ಞೂ ಹ್ಞೂ. ಈ ಆರ್ತಿ ಎದ್ದು ಜಿಂಕೆ ಮರಿ ಥರ ಓಡಾಡುವಾಗಲೆಲ್ಲ ಅಳಾದು ಅಕ್ಕವಡೆ ಅವನು ಹೇಳಿದ್ದೇ ಗೆಪ್ತಿಗೆ ಬರ್ತದೆ. ಪ್ರಿಯಾ, ಈಗ ನಾನು ಹೋಗಿ ಒಂದು ಮದ್ದು ಅರಿತೀನಿ, ಆಮೇಲೆ ಬಂದು ನಿನ್ನನ್ನು ನೋಡ್ತೀನಿ. ಹಾಂ, ಹುಷಾರು. ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಹೀಗೆ ಕಿರ್ಚಾಡ್ತಿದ್ದೀರಾ? ಅಣ್ಣ, ನಾನು ಹೇಳ್ತೀನಿ ವೇದ, ನಾನು ಹೇಳ್ತೀನಿ ನೀನು ಹೋಗು. ಅದಕ್ಕೆ ವೇದ ಹೋಗು ಅಂತ ಹೇಳದ್ನಲ್ಲ. ಆರ್ತಿ ಬಾ ಕೂತ್ಕೋ. ಹೇಳು, ಏನಾಯ್ತು? ಅದು ವೇದಾಗೆ ಕೆಲವೊಂದು ವಿಷಯಗಳಲ್ಲಿ ಬುದ್ಧಿನೇ ಇಲ್ಲ ಅಶೋಕ್, ಅದಕ್ಕೆ ಬುದ್ಧಿ ಹೇಳ್ತಾ ಇದ್ದೆ ಅವಳಿಗೆ. ಅವಳಿಗೆ ನೀನು ಬುದ್ಧಿ ಹೇಳದೆ ಇನ್ ಯಾರು ಹೇಳ್ತಾರೆ? ಅದು ಬಿಡು, ನೀನ್ ಯಾಕೆ ಎಲ್ಲರ ಮೇಲೂ ಕೋಪ ಮಾಡ್ಕೋತಾ ಇದೀಯಾ? ನಾನೆಲ್ಲಿ ಕೋಪ ಮಾಡಿಕೊಂಡೆ? ನೋಡು ನೋಡು, ನಾನು ಎಷ್ಟು ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ, ನೀನು ಹಾಗೆ ಮಾತಾಡ್ಬೇಕಲ್ವಾ? ಕೋಪ ಮಾಡ್ಕೊಳ್ದೇ ಇರೋರ್ನ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಕೋಪ ಬಂದೇ ಬರುತ್ತೆ. ಸರಿ, ಆಯಿತು, ನಂದೇ ತಪ್ಪು, ಐ ಆಮ್ ಸಾರಿ. ಆರ್ತಿ, ಡು ಯು ನೀಡ್ ಎ ಬ್ರೇಕ್? ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅನಿಸ್ತಾ ಇದೆಯಾ? ಎಲ್ಲಾದರೂ ಹೋಗೋಣ ಬಾ. ಹೊರಗಡೆನಾ? ಯಾರ ಜೊತೆ? ನಾನು ನೀನೇ ಹೋಗೋಣ, ಇಲ್ಲಾಂದರೆ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗೋಣ. ಈಗ ನನಗೇನಾಗಿದೆ ಅಂತ ನಾನು ಬ್ರೇಕ್ ತಗೋಬೇಕು. ಮೂರು ಹೊತ್ತು ಚೆನ್ನಾಗಿ ತಿಂತೀನಿ, ಹೊತ್ತೊತ್ತಿಗೆ ನಿದ್ದೆ ಮಾಡ್ತೀನಿ, ಅಂಥವಳಿಗೆ ಯಾಕೆ ಬೇಕು ಬ್ರೇಕು ಅಂತ? ಆರ್ತಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಕೆಲವು ಸಾರಿ ಮನಸ್ಸು ಭಾರ ಅನ್ನಿಸ್ದಾಗ ಪ್ರಕೃತಿ ಜೊತೆ ಬೆರಿಬೇಕಂತೆ, ಅದಕ್ಕೆ ಹೇಳಿದೆ ಅಷ್ಟೆ. ನೋಡಿ, ನೀವೀಗ ಹೇಗಿದ್ದೀರೋ ಹಾಗೆ ಇದ್ಬಿಡಿ. ನಾನು ಸಾಯ್ತಿದ್ದೀನಲ್ಲ ಅಂತ ನನ್ನ ಮೇಲೆ ತುಂಬ ಕರುಣೆ ತೋರಿಸೋದೇನು ಬೇಕಾಗಿಲ್ಲ. ನಿಮ್ಮೆಲ್ಲರೂ ಮಧ್ಯೆ ನಾನು ಒಬ್ಳು, ನನ್ನನ್ನು ಹಾಗೆ ಟ್ರೀಟ್ ಮಾಡಿದ್ರೆ ನಂಗೆ ಅಷ್ಟೇ ಸಾಕು. ಇನ್ನು ಮುಂದೆ ನನ್ನ ಬಗ್ಗೆ ತುಂಬ ಕೇರ್ ಮಾಡೋದಕ್ಕೇನು ಬರಬೇಡಿ. ಅರ್ಥ ಆಯ್ತಾ? ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡು ನನಗೋಸ್ಕರ ದೇವ್ರ ಮುಂದೆ ಕೂತು ಪ್ರಾರ್ಥನೆ ಮಾಡೋದೇನು ಬೇಕಾಗಿಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಟ್ರೆ ಅಷ್ಟೇ ಸಾಕು. ನಿಮ್ಮ ಮಾತನ್ನು ಕೇಳಲಿಲ್ವಾ ಅವರು? ಇಲ್ಲ. ಹಾಗಾದ್ರೆ ರಾಯರ ಪೂಜೆ ಮಾಡಿದ್ದೇ ತಪ್ಪಾಗೋಯ್ತಾ? ಯಾಕೆ ಅಕ್ಕ ಇಷ್ಟೊಂದು ಕಠೋರವಾಗಿ ನಡ್ಕೋತಾ ಇದ್ದಾರೆ? ಏನಾಗಿದೆ ಅವ್ರಿಗೆ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಅವಳು ತನ್ನ ನಿಯಂತ್ರಣ ಕಳ್ಕೋತಿದ್ದಾಳೆ ಅಂತ ಅನಿಸ್ತಾ ಇದೆ ನನಗೆ. ಅಥವಾ ಬೇಕು ಅಂತಾನೆ ಈ ರೀತಿಯೆಲ್ಲ ಆಡ್ತಾ ಇದ್ದಾರಾ? ಅಂದ್ರೆ
ಅಂದ್ರೆ ನಾನು ನೀವು ಜೊತೆಲಿರೋದ್ರಿಂದ ಅವ್ರಿಗೇನಾದ್ರೂ ಚೇಚೆ ಚಾನ್ಸೇ ಇಲ್ಲ. ಅವಳು ಆ ರೀತಿಯೆಲ್ಲ ಯೋಚನೆ ಮಾಡೋದಿಲ್ಲ. ನನಗೂ ಹಾಗೆ ಅನ್ನಿಸ್ತು. ಆದರೆ ನೀವು ಈ ಥರ ಕೊರಗೋದು ನನ್ನ ಕೈಲಿ ನೋಡೋದಕ್ಕಾಗಲ್ಲ. ನೋಡು, ಈ ವಿಷಯದಲ್ಲಿ ನನಗೆ ನೀವೆಲ್ಲ ಎಷ್ಟೇ ಸಮಾಧಾನ ಮಾಡೋದಕ್ಕೆ ಬಂದರೂ ನನಗೆ ಸಮಾಧಾನ ಆಗೋದಿಲ್ಲ. ಮತ್ತೇನು ಮಾಡು ಅಂತೀರಾ? ನೀವು ಈ ಕೊರಗೋದನ್ನ ನೋಡ್ಕೊಂಡು ಕೂತ್ಕೋ ಅಂತೀರಾ? ನಿಮ್ಮ ಪಾಡಿಗೆ ನೀವು ಇರಿ ಅಂತೀನಿ. ಈ ವಿಷಯದಲ್ಲಿ ನನಗೆ ನಾನು ಸಮಾಧಾನ ಮಾಡಿಕೊಂಡ್ರೆ ನನಗೆ ಅರ್ಥ ಆಗೋದು. ಅವ್ರು ಬಾಲ ಹಿಡ್ಕೊಂಡೆ ಓಡಾಡಿ, ಯಾರು ಬೇಡ ಅಂದರು. ಹಾಂ, ಬಾಲ ಇರೋದೇ ಅವ್ರಿಗಲ್ವಾ, ಅಲ್ಲೇ ಕಟ್ ಮಾಡ್ಬೇಕು. ಅಯ್ಯೋ, ಅಮ್ಮ ಇನ್ನೂ ಬತ್ತಾ ಇಲ್ವೇ? ಅಮ್ಮ, ತಾವ ಒಸಿ ಮಾತಾಡ್ಬೇಕಾಗಿತ್ತು. ಹೇಳಿ. ಏನಿಲ್ಲ ಕಣವ್ವ, ಈ ಮನೆ ನಿಮ್ಮದು, ಈ ಮನೆಯವ್ರು ನಿಮ್ಮವರು. ನೀವೊಂದು ಅರ್ಧ ಗಂಟೆ ಜ್ಞಾನ ತ ಬಿದ್ದಿದೆ, ಎಲ್ಲರೂ ಗೊಳೋ ಅಂದ್ಬಿಟ್ರು. ಆಗ್ಲೇ ಕಣವ್ವ, ನಂಗೆ ಗೊತ್ತಾಗಿದ್ದು ಅವ್ರ ಮನ್ಸಿನಾಗೆ ನಿಂಗೆ ಅಂಥ ಜಾಗ ಕೊಟ್ಟವ್ರೆ ಅಂತ. ನೀನು ಈ ಮನೆಗೆ ಬರೀ ಸೊಸೆ ಅಲ್ಲ, ದೇವರು ಅನ್ಕೊಂಡ್ಬಿಟ್ಟವ್ರವರೆಲ್ಲ. ಅದಕ್ಕೆ ನಿಮ್ಗೆ ಏನೂ ಆಗಬಾರ್ದು ಅನ್ನೋದೇ ನನ್ನ ಆಸೆ. ನಿಮ್ಗಿರೋ ಕಾಯಿಲೆ ಸುಳ್ಳಾಗಬೇಕು ಅಂತ ಆ ಮಾದೇಶ್ವರ ಅಂತ ಬೇಡ್ಕೋತಾ ಇವ್ನಿ. ಅದಕ್ಕೆ ಮನ್ಸು ಯಾಕೋ ತಾಡಿಲಿಲ್ಲ. ಒಂದು ಇಸೆ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಆ ಡಾಕ್ಟ್ರು ಅದು ಹೇಳಿದ್ದು ಕಾಯಿಲೆ ಅಂತ ಸುಳ್ಳಾಗಿರ್ಬೋದಲ್ವಾ? ಅದೇನೋ ಅಂತಾರಲ್ಲ ಮಿಸ್ಟಿಕು, ಅದಾಗಿರ್ಬೋದಲ್ವಾ? ನೀವು ಯಾವ ವಿಷಯ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಅಯ್ಯ, ಇನ್ಯಾವ ವಿಚಾರ ಮಾತಾಡೋಣೆ, ನಿಮಗೆ ಕಾಯಿಲೆ ಇರೋದ್ರ ಬಗ್ಗೆ ಅಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಆ ಡಾಕ್ಟ್ರ್ ಕಡೆಯಿಂದನೇ ಮಿಸ್ಟೇಕ್ ಆಗಿರ್ಬೋದಾ ಅಂತ. ಅದಕ್ಕೆ ಆರ್ತಿ ಅಮ್ಮ, ಈ ಆಸ್ಪತ್ರೆ ಡಾಕ್ಟ್ರು ಎಲ್ಲ ಬಿಟ್ಟಾಕ್ಬಿಟ್ಟು ನಾನು ಹೇಳ್ದಂಗೆ ಕೇಳಿ. ಏನು? ನೀವು ಯಾಕೆ ಒಂದ್ಕಿತ ನಿಮ್ಮ ಜಾತಕನ ಯಾರ್ತಾವಾದ್ರೂ ತೋರಿಸ್ಬಾರ್ದು? ಅದ್ರಾಗೆ ಎಲ್ಲ ಗೊತ್ತಾಯ್ತದೆ, ನಿಮ್ಗಿರೋ ಆಯಸ್ಸು, ಭವಿಷ್ಯ, ಯೋಗ, ಕಂಟಕ, ಅದಕ್ಕೆ ಪರಿಹಾರ ಎಲ್ಲ ಹೇಳ್ತಾರೆ. ನೆನ್ನೆ ಸಿಟಿ ಸುತ್ತಾಡವ ಅಂತ ಹೋಗಿದ್ನಲ್ಲ, ಆಗ ಭವಿಷ್ಯ ಹೇಳೋರು ಸಿಕ್ಕಿದ್ರು, ಮುಖ ನೋಡ್ತಾ ಇದ್ದಂಗೆ ಎಲ್ಲ ಹೇಳ್ಬಿಟ್ರು. ಯಾವಾಗ ನನ್ನ ವಿಚಾರದಾಗ ಎಲ್ಲ ಸತ್ಯ ಹೇಳ್ಬಿಟ್ರು ಆಗಲೇ ಆ ಮನ್ಸನ್ನ ನಂಬಿಟ್ಟೆ. ಇದ್ದಿದ್ದಂಗೆ ಹೇಳೋರ್ನ ದೇವರು ಅಂದೆ ಇನ್ನೇನು ಹೇಳ್ತಾರೆ? ಏನು ಹೇಳಿದ್ರು ಅವರು? ನನ್ನ ಕೈ ನೋಡಿ ನನ್ನ ಮಗಳ ಭವಿಷ್ಯ ಹೇಳಿದ್ರು. ನನ್ನ ಮಗಳ ಬಗ್ಗೆ ಹೇಳಿದ್ಮೇಲೆ ನಿಮ್ಮ ಬಗ್ಗೆ ಕೇಳ್ದೇ ಇರ್ತೀನಾ? ನೀವು ನನ್ನ ಮಗಳು ಸಮಾನ ಅಲ್ವೇ, ಅದಕ್ಕೆ ನಿಮ್ಮ ವಿಚಾರನೂ ಕೇಳ್ದೆ. ನಿಮಗೆ ಯಾವ ಕಾಯಿಲೆನೂ ಇರೋ ಲಕ್ಷಣನೇ ಕಾಣಿಸಿಲ್ಲ ಅನ್ಬಿಡೋದಾ? ಅವ್ರಂಗೆ ಹೇಳ್ತಾ ಇದ್ದಂಗೆ ನನಗೆ ಖುಷಿ ಉಕ್ಕಿ ಉಕ್ಕಿ ಬಂದ್ಬಿಡ್ತು. ಆದರೆ ವಾಸ್ತವನೇ ಬೇರೆ ಐತೆ. ನಿಮಗೆ ಕಾಯಿಲೆ ಇಲ್ಲದೇ ಇದ್ದಿದ್ರೆ ನಿಮ್ಮ ಗಂಡನಿಗೆ ಯಾಕೆ ಇನ್ನೊಂದು ಮದುವೆ ಮಾಡಿಸ್ತಾ ಇದ್ರಿ? ಹೆಣ್ಣು ಯಾವುದೇ ಸಂದರ್ಭದಾಗೆ ತನ್ನ ಕುಂಕುಮನ ಹಂಚ್ಕೊಳ್ಳೋ ಮನ್ಸು ಮಾಡೋಕ್ಕಿಲ್ಲ. ನಿಮ್ಮ ವಿಚಾರ ಹೇಳ್ದಾಗಿಂದ ತಲೆಯ ಕುರೀತೈತೆ. ಅದಕ್ಕೆ ನಿಮ್ಮ ಜಾತಕನ ನಾವು ಯಾಕೆ ಜ್ಯೋತಿಷಿಗೆ ತೋರಿಸ್ಬಾರ್ದು ಅಂತ. ನೋಡಿ ಜಮ್ನವ್ರೆ, ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ಪ್ರಾಣ ಹೋಗುತ್ತೆ ಅಂತ ಡಿಸೈಡ್ ಆದಮೇಲೆ ಮತ್ತೆ ಬದುಕೋ ಆಸೆ ಮೂಡಿ ಅದು ಸುಳ್ಳು ಅಂತ ಗೊತ್ತಾದ್ಮೇಲೆ ಮತ್ತೆ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗೋಗುತ್ತೆ. ದಡ ಸೇರೋ ಆಸೆನ ಬಿಟ್ಬಿಟ್ಟಿದ್ದೀನಿ, ನನಗಿದು ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಈಗ. ಪ್ರಿಯಾ, ಅಶೋಕ್ಗೆ ತಿಂಡಿ ಕೊಟ್ಟ್ಯಾ? ಇಷ್ಟೋ ತನಕ ತಿಂಡಿ ಕೊಡದೇ ಇದ್ರೆ ಆಗುತ್ತಾ ಅಕ್ಕ? ತಿಂಡಿ ಕರೆಕ್ಟ್ ಟೈಮಿಗೆ ತಿಂದಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಪ್ರಜ್ಞೆ ನನಗಿರೋದಿಲ್ವಾ? ಪ್ರಿಯಾ, ಯಾಕೆ ಇಷ್ಟೊಂದು ಕೋಪದಲ್ಲಿ ಮಾತಾಡ್ತಿದ್ಯಾ? ಅಂಥದ್ದೇನಾಯ್ತು ಇವಾಗ? ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದೀರಲ್ಲ ಅಕ್ಕ. ನಿಮ್ಗೇನು ಗೊತ್ತೇ ಇಲ್ವಾ ಅಥವಾ ಗೊತ್ತಿದ್ರೂ ಗೊತ್ತಿಲ್ಲದೆ ಇರೋರ ಥರ ಇದ್ದೀರಾ? ನಿಮ್ಮನ್ನು ಅವ್ರು ಪ್ರೀತಿ ಮಾಡ್ತಿದ್ದಾರೆ ಅಂತ ನಾನು ಅವ್ರನ್ನ ದ್ವೇಷ ಮಾಡೋದಕ್ಕಾಗತ್ತಾ?
ಅವ್ರ ಆರೋಗ್ಯದ ಬಗ್ಗೆನೂ ಗಮನ ಹರಿಸ್ಬೇಕಲ್ವಾ ಅಕ್ಕ? ಅವರು ನಿಮ್ಮ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ನಾನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋತೀನಿ. ಇನ್ನೂ ಅವ್ರ ಪ್ರೀತಿಗೆ ಎಷ್ಟು ದಿನ ಶಬರಿ ಥರ ಕಾಯಬೇಕೋ ಗೊತ್ತಿಲ್ಲ. ಕಾಯ್ತೀನಿ, ಕಾಯ್ತಾನೆ ಇರ್ತೀನಿ. ಆದರೆ ರಾಮ ಬಂದರೆ ಸಾಕು. ನಾನು ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದಂಗೆ ಆರ್ತಿ ಮಖಾನೇ ಬೆಳೆಚ್ಕೊಂಬಿಡ್ತು. ಅಂದರೆ ಅಲ್ಲೇನೋ ವಿಷಯ ಅದೇ. ಈಗ ನಾನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಆರ್ತಿ ಜಾತಕನ ಕದ್ಕೊಂಬರೋದು. ಕೌಡೆ ಶಾಸ್ತ್ರದವರು ಜಾತಕ ನೋಡೋಕ್ಕಿಲ್ಲ ಅಂದರೆ ಜಾತಕ ನೋಡೋಕ್ಕೆ ಯಾರು ದೊಡ್ಡ ಐನೋರ್ನ ಇಡ್ಕೋಬೇಕು. ಅವ್ರು ಏನಾರ ಇವಳು ಸಾವಿನ ಸುದ್ದಿ ಸುಳ್ಳು ಅಂತ ಹೇಳಬೇಕು, ಆಗ ಐತಿಯೊಳಗೆ ಮಾರಮ್ಮನ ಕೊಂಡ. ಈಗ ಜಾತಕ ಕದಿಯೋದು ಹೆಂಗೆ? ಪ್ರಿಯಾ, ನನ್ನಿಂದ ನಿನ್ಗೇನಾದ್ರೂ ಬೇಜಾರಾಗಿದ್ಯಾ? ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ನೀನ್ ಮಾತಾಡಿದ್ ನೋಡಿದ್ರೆ ನನಗೆ ಹಾಗೆ ಅನಿಸ್ತಾ ಇತ್ತು. ಬೇಜಾರು ಬೇರೆಯವ್ರ ಮೇಲೆ ಮಾತ್ರ ಅಲ್ಲ ಅಕ್ಕ, ನಮ್ಮ ಮೇಲೆ ನಮಗೂ ಬೇಜಾರಾಗ್ಬೋದಲ್ವಾ? ನೋಡು, ನಿನಗೇನಾದರೂ ಬೇಜಾರಿದ್ರೆ ಕೂತು ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ. ನಂದೇನಾದರೂ ತಪ್ಪಿದ್ರೆ ನಾನು ತಿದ್ಕೋತೀನಿ. ಅಂತ ದೊಡ್ಡ ಮಾತು ಬೇಡ ಅಕ್ಕ. ಇಲ್ಲಿ ಯಾರು ತಪ್ಪು ಅನ್ನೋದು ಮುಖ್ಯ ಅಲ್ಲ, ಯಾರು ತಪ್ಪಿಂದ ಯಾರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ಮುಖ್ಯ. ಅಲ್ಲ, ಈಗ ಯಾರಿಗೆ ಅನ್ಯಾಯ ಆಗ್ತಿದೆ ಅಂತ? ನನಗೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಪ್ರಿಯಾ? ಇಷ್ಟೊಂದು ನಿರಾಸೆ ಇಟ್ಕೋಬೇಡ. ಅದೇನಾಯ್ತು ಅಂತ ಕರೆಕ್ಟಾಗಿ ಹೇಳು. ಹೇಳಿದ್ರೆ ಬಗೆಹರಿಸ್ತೀರಾ ಅಕ್ಕ? ಆಗಲ್ಲ ಅಲ್ವಾ? ನೀವು ಒಂದು ಹೆಣ್ಣು, ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ. ನನಗೆ ನನ್ನ ಗಂಡ ಬೇಕು, ನನ್ನ ಗಂಡಂಗೆ ನೀವು ಬೇಕು. ನಿಮಗೇನು ಬೇಕು ಅಕ್ಕ? ಅಶೋಕ್ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಾನು ಅಶೋಕ್ ಅವ್ರನ್ನ ಪ್ರೀತಿ ಮಾಡ್ತೀನಿ. ಆದರೆ ನನ್ನನ್ನು ಪ್ರೀತಿ ಮಾಡೋರು ಯಾರಕ್ಕ?